ಬ್ರೋ ಇಷ್ಟೇನ ಬೇರೆ ತರ ವೆರೈಟಿ, ನಾನು ಏನೋ ನೋಟ ನೋಡಿದ್ದೆ ಟಿವಿಲೆಲ್ಲ, ಆ ತರ ವೆರೈಟಿ ಯಾವತ್ತಿರುತ್ತೆ ಅದೆಲ್ಲ ಬರುತ್ತೆ. ಬ್ರೋ ಫೈನಲ್ ಆಗಿ ಬಂದಿದೀವಿ, ನೀಟಾಗಿ ಮಲಗಿಸ್ಬಿಟ್ಟಿದ್ದಾರೆ, ನೀಟಾಗಿ ಸುಟ್ಟುಬಿಟ್ಟು ತಲೆ ಮಾತ್ರ ಹಂಗೆ ಇಂಟ್ಯಾಕ್ಟಾಗಿ ಇಟ್ಟಿದ್ದಾರೆ, ಮತ್ತು ಕೈಗಳು ಉಗುರುಗಳು ಕಾಲದ ಸೂಪ್ ತಿಂದಿದ್ವಿ. ಒಂದು ಅರ್ಥ ಆಯಿತು, ಒಂದು ವರ್ಷ ಎರಡು ವರ್ಷ ಮೊಸಳೆನ ಲೈವಲ್ಲಿ ಮುಟ್ಟಿರಲಿಲ್ಲ. ಇಲ್ಲಿ ಬಂದು ಯಾರು ಬೇಕಾದ್ರೂ ಫೀಲ್ ಮಾಡ್ಬೋದು, ಟಚ್ ಮಾಡಿ ಪಾಪ ಸತ್ತೋಗಿದೆ, ಏನು ಮಾಡೋಕ್ಕಲ್ಲ. ಹಲ್ಲುಗಳು, ದೊಡ್ಡ ದೊಡ್ಡ ಹಲ್ಲುಗಳು, ಈ ಕಡೆ ತಿನ್ನೋ ಪಾರ್ಟ್ಸು. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ, ಆರ್ಡ್ರ್ ಮಾಡಿ ತೊಗೊಂಡು ತಿನ್ನೋದು ಅಷ್ಟೇ. ಸೊ ಈ ಸಲ ಸ್ವಲ್ಪ ವಿಕಾರವಾಗಿ ಎಲ್ಲ ಕಾಣಿಸೋದಿಲ್ಲ, ಯಾಕಂದರೆ ಅದೊಂಥರ ನೋಡೋದಕ್ಕೆ ಚಂದವಾಗಿದೆ. ಇಲ್ಲಿದೆ, ಹೋಗೋಣ, ಆರ್ಡ್ರ್ ಮಾಡೋಣ, ತಿನ್ಬಿಡೋಣ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನುಭವಿಸ್ ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಬ್ಯಾಂಕಾಕಲ್ಲಿ ಒಂದು ಜಾಗ ಬಂದಿದ್ದೀವಿ, ನೈಟ್ನಲ್ಲಿ ಒಂದು ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಫುಡ್ ಸ್ಟ್ರೀಟ್ ಪ್ಲಸ್ ಎಂಟರ್ಟೈನ್ಮೆಂಟ್ ಝೋನ್ ಅಂತ ಹೇಳ್ಬೋದು. ನಾನು ಹಿಂದೆ ಕಾಣಿಸ್ತಾ ಇದೆಯಾ, ಜೈಂಟ್ ವೀಲು, ಇಡೀ ಬ್ಯಾಂಕಾಕ್ಗೆ ದೊಡ್ಡದಾದ ಜೈಂಟ್ ವೀಲ್ ಇದೆ, ಸ್ಕೇರಿ ಹೌಸ್ ಇದೆ. ಅದ್ರ ಜೊತೆಗೆ ವೆರೈಟೀಸ್ ಆಫ್ ಫುಡ್, ಸ್ಟ್ರೀಟ್ ಫುಡ್ ಸಿಗುತ್ತೆ ಒಂದು ಕಡೆ, ಈ ಕಡೆ ಲಕ್ಸುರಿ ಐಟಮ್ಸ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಒಂಥರ ಫೈನ್ ಡೈನ್ ರೀತಿಯಲ್ಲಿರೋ ರೆಸ್ಟೋರೆಂಟ್ಸ್ ಕೂಡ ಇದೆ. ನಾವು ಇದರಲ್ಲಿ ವೆರೈಟಿ ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ನ ತಿನ್ನಕ್ಕೆ ಬಂದಿರೋದು. ಅಲ್ಲಿ ಮೇನ್ ಬಂದು ಕ್ರೋಕಡೈಲ್ ಮೀಟ್ನ ತಿನ್ನಕ್ಕೆ ಬಂದಿರೋದು, ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ವಿ. ಹೋಗಿ ಅದನ್ನು ಟ್ರೈ ಮಾಡೋಣ, ಫಸ್ಟು ಕ್ರೋಕಡೈಲ್ ಮೀಟು, ಆಮೇಲೆ ಬೇರೆ ಬೇರೆ. ಸೊ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹಾಕ್ಬಿಡ್ತೀವಿ. ಸೊ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆಮೇಲೆ ನಮ್ಮನ್ನು ಬ್ಯಾಂಕಾಕಿಗೆ ಕರ್ಕೊಂಬಂದಿರೋದು ಐ ವಿಲ್ ಟ್ರಾವೆಲ್ ಅನ್ನೋ ಒಂದು ಟ್ರಾವೆಲ್ ಏಜೆನ್ಸಿ. ಸೊ ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್, ಅವರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂಗೆ ನೀವು ಟ್ರಿಪ್ನ ಕಸ್ಟಮೈಸ್ ಮಾಡ್ಕೊಬೋದು. ಬ್ಯಾಂಕ್ ಇಲ್ಲಿ ಬ್ಯಾಂಕಾಕ್ ಒಂದೇ ಅಲ್ಲ, ಫುಲ್ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಕಡೆ ಮಾಡ್ತಾರೆ, ಎಲ್ಲ ದೇಶಕ್ಕೂ ಮಾಡ್ತಾರೆ. ಒಂದ್ಸಲ ಚೆಕ್ ಮಾಡಿ, ಈಗ ಬನ್ನಿ ಹೋಗೋಣ. ಇಲ್ಲಿ ರಿವರ್ ಫ್ರಂಟ್ ಹತ್ರ ಸಿಗುತ್ತೆ ಸಿಗುತ್ತೆ ಅಂದ್ಕೊಂಡು ಯಾವುದೋ ವೀಡಿಯೋಗಳು ನೋಡಿಕೊಂಡು ಬಂದುಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಯಿತು, ಇಲ್ಲಿ ಇಲ್ಲ. ಇದು ಜಾಯಿಂಟ್ ವೀಲ್ ಹೋಗೋಣ ಅಂದ್ಕೊಂಡ್ವಿ, ಅದು ಹೋಗೋಕ್ಕಾಗಿಲ್ಲ. ಸೊ ಅಲ್ಲೆಲ್ಲ ಇಲ್ಲ, ಮುಂಚೆ ಅಲ್ಲಿ ಫುಡ್ ಸ್ಟ್ರೀಟ್ ಥರ ಟೆಂಟ್ ಹಾಕಿ ಇಟ್ಟಿದ್ರು, ಎಲ್ಲ ತೆಗೆಸ್ಬಿಟ್ಟು ಎಲ್ಲ ರೆಸ್ಟೋರೆಂಟ್ಗಳು ಫಾಸ್ಟ್ ರೆಸ್ಟೋರೆಂಟ್ಗಳು ಮಾಡಿಬಿಟ್ಟಿದ್ದಾರೆ, ಬರೀ ರೆಸ್ಟೋರೆಂಟ್ಸು. ಅದಕ್ಕೆ ಇನ್ನೊಂದು ಯಾವುದೋ ಹೇಳಿದ್ರು ಜಾಗ, ಏನದು ಐಕಾನ್ಸಿಯಮ್ ಅಂತ. ಮತ್ತೆ ಆ ಜಾಗಕ್ಕೆ ಹೋಗ್ಬೇಕು, ಅಲ್ಲೂ ಸಿಗುತ್ತಲ್ವ ಗೊತ್ತಿಲ್ಲ, ನೋಡೋಣ. ಆಸ್ಟ್ರಿಚ್ಚು ಬಿಯರ್ ಫಸ್ಟು ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಯಾವ ಟೇಸ್ಟ್ ಮಾಡೋಣ? ಫಸ್ಟು ಆಸ್ಟ್ರಿಚ್ ಟೇಸ್ಟ್ ಮಾಡೋಣ. ಅದಕ್ಕೆ ಮೇಲ್ಗಡೆ ಸಾಸ್ ಹಾಕಿ ಕೊಡ್ತಾರೆ, ಎಲ್ಲ ಮಾಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಮೇಲೆ ಸಾಸ್ ಹಾಕ್ಬಿಟ್ಟು ಓವನಲ್ಲಿ ಹೀಟ್ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ. ಇದು ಆಸ್ಟ್ರಿಚ್ ಮೀಟು, ನಾನಾರು ಥರ ಇಲ್ಲ, ಇದು ಒಂಥರ ಮುದ್ದೆ ಮುದ್ದೆ ಥರ ಬರುತ್ತೆ. ಲಿವರ್, ಈ ಲಿವರ್ ಎಲ್ಲ ತಿಂದರೆ ಯಾವ್ದಾರು ಇದ್ರಲ್ಲ, ಮಟನ್ ಲಿವರು ಸೇಮ್ ಅದೇ ಥರ ಟೆಕ್ಸ್ಚರು, ಸ್ವಲ್ಪ ಗಟ್ಟಿ. ಆಮೇಲೆ ಇದ್ರದ್ದು ಮೀಟಿಂದು ಸ್ಮೆಲ್ಲು ಅಷ್ಟೊಂದೇನಿಲ್ಲ, ಜಾಸ್ತಿ ಬಂದ್ಬಿಟ್ಟು ಆ ಸಾಸು ಅದೇ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಇದು ಬಾರ್ಬಿಕ್ಯೂ ಮಾಡೋದ್ರಿಂದ ಸುಟ್ಟಿರೋ ಎಫೆಕ್ಟು. ಸಾಸ್ ಬಂದು ಖಾರ ಇಲ್ಲ, ಇದು ನಾರ್ಮಲ್ ಡಿಫಾಲ್ಟಾಗಿ ಸಾಸ್ ಕೊಡ್ತಾರೆ, ಇದರಲ್ಲಿ ಸೆಲೆಕ್ಷನ್ ಇಲ್ಲ ಸಾಸಲ್ಲಿ. ಇದೊಂದು ಲೈಟಾಗಿ ಸ್ವೀಟ್ ಇಶ್ಯೂ, ಸಾಸು ಚೆನ್ನಾಗಿದೆ. ಸೊ ಆಸ್ಟ್ರಿಚ್ ಮೀಟು ಚೆನ್ನಾಗಿದೆ, ಇದು ಸೇಮ್ ಇದು ಮಟನ್ನು ಮೇಕೆ ಮಾಂಸ ತಿನ್ನೋ ಥರನೇ ಫೀಲ್ ಆಗುತ್ತೆ, ಇದಕ್ಕಿಂತ ಕುರಿಗಿಂತ ಮೇಕೆ ತಿನ್ನೋ ಥರನೇ ಫೀಲ್ ಆಗುತ್ತೆ ಇದು ಮಾಂಸ. ಈಗ ನೆಕ್ಸ್ಟು ಇನ್ನೊಂದು ಜಿಂಕೆ ಮಾಂಸ. ನೆಕ್ಸ್ಟು ಜಿಂಕೆ ಮಾಂಸ, ಜಿಂಕೆ ಬಾರ್ಬೆಕ್ಯೂ.
ತಿನ್ನುವ ಸಮಯ. ಸ್ವಲ್ಪ ಡಾರ್ಕ್ ಮೀಟು ಕಂಪೇರ್ ಟು ಅದು, ವಿತ್ ಸೇಮ್ ಸಾಸ್. ಇದು ಮಾಂಸ, ಇನ್ನು ಸ್ವಲ್ಪ ಚಿವಿ, ಬಟ್ ಹಂಗಂದ್ರೆ ಅಲ್ಲಲ್ಲೇ ಸಿಗಾಕೊಂಡ ಥರ ನಾನು ಥರ ಇಲ್ಲ. ಇದು ಸ್ವಲ್ಪ ಹಾರ್ಡಿರುತ್ತೆ ಬಟ್ ಆರಾಮಾಗಿ ತಿನ್ಬೋದು, ತುಂಬ ನಾನು ಥರ ಬರೋದಿಲ್ಲ. ಆ ಮೀಟಿಂದು ಒಂಚೂರು ಸ್ಮೆಲ್ ಇದೆ, ಅದೇ ಮೀಟ್ ಸ್ಮೆಲ್ ಅಂದರೆ ಮೀಟಿಂದು ಫ್ಲೇವರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಮಟನ್ ಕಂಪೇರ್ ಮಾಡಿದ್ರೆ. ಇದೆಲ್ಲ ಹೆಂಗೆ ಅಂದರೆ ಫಾರ್ಮಲ್ಲಿ ಬೆಳೆಸೋ ಜಿಂಕೆಗಳು, ಇದೆಲ್ಲ ಏನೇನು ಮೀಟ್ ಇದೆ ಇದೆಲ್ಲ ಫಾರ್ಮ್ ಇರುತ್ತೆ. ಈ ಕಾಡಿಂದ ಎಲ್ಲ ಇಟ್ಕೊಂಬರೋದು ಆ ಥರ ಏನಿಲ್ಲ, ಇವರೇ ಬೆಳೆಸ್ತಾರೆ ಇದಕ್ಕೋಸ್ಕರನೇ, ಮಾಂಸಕ್ಕೋಸ್ಕರ. ಹೆಂಗೆ ಕುರಿ ಕೋಳಿ ಇದನ್ನೆಲ್ಲ ಬೆಳೆಸ್ತೀವಿ ಸೇಮ್ ಅದೇ ಥರ ಇದು ಫಾರ್ಮಿಂಗು, ಅದರಲ್ಲಿ ಬೆಳೆಸೋದ್ರಿಂದ ಇದರಲ್ಲಿ ಅಷ್ಟೊಂದು ಹಾರ್ಡ್ ಇರೋಲ್ಲ. ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಬೊಜ್ಜು ಬೆಳೆಸ್ಕೊಂಡು, ಸೊ ಸಾಫ್ಟ್ ಆದ ಮೀಟು ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆದ ಟೆಕ್ಸ್ಚರು, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಮೀಟಲ್ಲಿ. ನಾವು ಮಟನ್ಗೂ ಚಿಕನ್ಗೂ ಕಂಪೇರ್ ಮಾಡೋದು, ಅದಕ್ಕೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ನೀವು ಮಟನ್ ತಿನ್ನೋ ಥರನೇ ಇರಲ್ಲ, ನಾನು ಅದನ್ನು ಆಸ್ಟ್ರಿಚ್ನ ಆವಾಗಲೇ ಇದಕ್ಕೆ ಕಂಪೇರ್ ಮಾಡಿದೆ, ಲಿವರು ಮತ್ತು ಮೇಕೆ ಮಾಂಸಕ್ಕೆ. ಇದು ಒಂಥರ ಮಟನ್ ವಾಸನೆ ಲೈಟಾಗೆ, ಬಟ್ ಫುಲ್ಲು ಒಂದು ಮಟನ್ ಥರ ಅಲ್ಲ, ಒಂಥರ ಡಿಫ್ರೆಂಟ್ ಹೇಳೋಕ್ಕಲ್ಲ. ತಿಂದಾಗೇ ಗೊತ್ತಾಗೋದು ಈ ಥರದ್ದೆಲ್ಲ ತಿನ್ನೋಕ್ಕೆ ಇಷ್ಟ ಇದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ತಿಂದಾಗೆ ಗೊತ್ತಾಗುತ್ತೆ. ಮೇಯ್ನಾಗಿ ಬಂದಿರೋ ರೀಸನು ಥೈಲ್ಯಾಂಡ್ಗೆ ಬಂದಿದ್ದ ಕಾರಣ ಕ್ರೋಕೊಡೈಲ್ ಮೀಟು ನಮ್ಮ ಕೈಯಲ್ಲಿದೆ. ಎರಡು ಫ್ಲೇವರಲ್ಲಿ ತೊಗೊಂಡಿದ್ವಿ, ಒಂದು ಬಂದು ಇದು ಸ್ಪೈಸಿ, ಇದು ಬಂದು ಬಾರ್ಬಿಕ್ಯೂ. ಬಾರ್ಬಿಕ್ಯೂ ಅಂದರೆ ನಾನು ಆವಾಗಲೇ ತಿನ್ನಲ್ಲ, ಅದು ಖಾರ ಇರಲಿಲ್ಲ, ಇದು ಸ್ಪೈಸಿ. ಇದು ಎರಡು ಫ್ಲೇವರಲ್ಲಿ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡುವ. ಇದನ್ನು ನೀಟಾಗೆ ಕಟ್ ಮಾಡಿಸ್ಬಿಟ್ಟೆ ಮೀಟ್ ನೋಡಿ, ಮೀನು ಮೀಟ್ ಥರ ಕಾಣಿಸುತ್ತೆ, ಫಿಶ್ ಥರ ವೈಟ್ ಮೀಟು, ಬಟ್ ಮಟನ್ ಥರ ನಾರು ಎರಡು ಮೀಟ್ ಥರ ಕಾಣಿಸುತ್ತೆ ನೋಡೋಕ್ಕೆ, ಫಿಶ್ ಥರ ವೈಟ್ ಮೀಟ್, ಬಟ್ ಮಾಂಸ ಥರ ಕಟ್ಟಾಗುತ್ತೆ ಒಳಗಡೆ. ತಿನ್ಬಿಡುವ, ಖಾರ ಅದ್ಭುತ, ಸಖತ್ ಕಾರ್ಕಾರವಾಗಿದೆ. ಯಾವುದು ಒಂದು ಭಯಂಕರವಾದ ಪ್ರಾಣಿ ತಿಂತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ. ಅಲ್ಲಿ ಡಿಸ್ಪ್ಲೇಗೆ ಒಂಥರ ಶೋ ಕೊಡೋದಕ್ಕೆ ಇಟ್ಟಿದ್ದಾರೆ, ಅಟ್ರಾಕ್ಷನ್, ಎಲ್ಲರೂ ನೋಡಿ ಬರಲಿ ಅಂತ. ಬಟ್ ಆ ಮೀಟೆಲ್ಲ ಕಟ್ ಮಾಡಿ ಆಲ್ರೆಡಿ ಕಡ್ಡಿನಲ್ಲಿ ಚುಚ್ಚಿಬಿಟ್ಟು ಎಲ್ಲ ಸುಟ್ಟು ಇಟ್ಬಿಡಿರ್ತಾರೆ. ಇದನ್ನು ಹಂಗೆ ಕೊಟ್ಟರೆ ಯಾರಿಗಾದರೂ ಗೊತ್ತೇ ಆಗೋಲ್ಲ. ತಿಂದರೆ ಸೇಮ್ ಯಾವುದೋ ಒಂದು ಸಾಸೇಜ್ ತಿಂತಾ ಇದ್ದೀವಿ, ಅಥವಾ ಚಿಕನ್ನು ಮೀನು ಯಾವುದೋ ಬ್ರೀಡ್ ತಿಂತಾ ಇದ್ದೀವಿ ಅಂತ, ಕ್ರಾಸ್ ಬ್ರೀಡ್ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಲೈಟಾಗಿ ಒಂದು ಕೌಸ್ ಹೊಡಿಯುತ್ತೆ, ಸೀ ಫುಡ್ ತಿಂದಾಗ ಬರುತ್ತಲ್ಲ, ಆ ಶೆಲ್ ಫಿಶ್ಗಳು ತಿಂದಾಗ ಒಂಥರ ಫ್ಲೇವರು ಆ ಥರ ಅನಿಸುತ್ತೆ. ಅದೇ ಮಿಕ್ಸ್ಡ್ ಫೀಲಿಂಗು, ಇದು ಯಾವುದೋ ಒಂದು ಯಾವ ಮೀನ್ಸ್ ಮಾಂಸಕ್ಕೂ ಇದು ಕಂಪೇರ್ ಮಾಡೋಕ್ಕಾಗಲ್ಲ, ಇದೇ ಥರ ಇದೆ ಅಂತ. ಅದೇ ಎರಡೆಲ್ಲ ಎರಡು ಮೂರು ಮಿಕ್ಸ್ ಥರ ಕಾಣಿಸುತ್ತೆ, ಒಂಥರ ಸೀ ಫುಡ್ ಥರ ಪ್ಲಸ್ ಚಿಕನ್ ಥರನೂ ಅನಿಸುತ್ತೆ. ಸಾಸು ಹೈಲೈಟು, ಖಾರ ಸೂಪರ್ ಖಾರ. ಕೊನೆಗೂ ಮೊಸಳೆ ಮಾಂಸ ತಿನ್ಬಿಟ್ವಿ. ಮೊಸಳೆ ಮಾಂಸ ತಿನ್ನಬೇಕು ಅಂತಲೇ ಇದ್ದಿದ್ದು ಸಿಂಗಾಪುರಲ್ಲೂ, ಬಟ್ ಅದು ಸಿಕ್ಕಿರಲಿಲ್ಲ. ಅಲ್ಲಿ ಕಾಲು ಸೂಪ್ ಸಿಕ್ಬಿಡ್ತು, ನೋಡೋದಕ್ಕೂ ತಿನ್ನೋದಕ್ಕೊಂಥರ ವೀರಡಾಗಿ ಒಂಥರ ಭಯಂಕರವಾಗಿತ್ತು. ಇದೇನು ಅನಿಸ್ತಾನೆ ಇಲ್ಲ, ಸಿಂಪಲಾಗಿ ಯಾವುದೋ ಒಂದು ಚಿಕನ್ ತಿನ್ನೋ ಥರ ಅನಿಸ್ತದೆ ಇಲ್ಲ. ಎಲ್ಲ ಇಲ್ಲ ಅದು ಬಿಟ್ಟು ಬೇರೆ ಎಲ್ಲ ಐಟಮ್ಸು ಇದೆ, ಇನ್ನೂ ಚಿಕನ್ ಇದೆ, ಆಮೇಲೆ ಲ್ಯಾಂಬ್ ಎಲ್ಲ ಸಿಗುತ್ತೆ ಮಾಮೂಲಿ. ಈಗ ಇದು ನಾರ್ಮಲ್ ಬಾರ್ಬಿಕ್ಯೂ ಸಾಸಲ್ಲಿ ತಿನ್ಬಿಡೋಣ. ಈಗ ಬಾಯಿ ತುಂಬ ಒಂಥರ ಸ್ಮೆಲ್ ಸ್ಪ್ರೆಡ್ ಆಯಿತು ಫ್ಲೇವರು. ಈಗ ತಿನ್ನಲ್ಲ, ಎರಡು ಮೂರು ಎರಡು ಪೀಸ್ ತಿನ್ನಲ್ಲ, ಈಗ ಬಾಯಿ ತುಂಬ ಆ ಫ್ಲೇವರ್ ಬಂದ್ಬಿಡ್ತು. ಆ ಮೀಟಿಂದು ಒಂಥರ ಡಿಫ್ರೆಂಟ್ ಆದ ಫ್ಲೇವರು. ಯಾವಾಗಲೇ ಆಸ್ಟ್ರಿಚ್ ಮತ್ತು ಡಿಯರ್ ತಿನ್ನಲ್ಲ, ಅದಕ್ಕಾಗಿ ಸಾಸು. ಇದು ಸ್ವೀಟು, ಖಾರನೇ ಇಲ್ಲ ಒಂಚೂರು. ಖಾರ ತಿಂದವರು ಇದನ್ನು ಟ್ರೈ ಮಾಡಬೇಕು, ಬಟ್ ಖಾರ ತಿನ್ನೋರಿಗೆ ಇದು ಇವ್ರಿಗೆಲ್ಲ ಇಷ್ಟ ಅಂತ ಇದು ಸ್ಪೈಸಿ. ಇಲ್ಲಿ ಎಕ್ಸ್ಟ್ರಾ ಸ್ಪೈಸಿ ಅಂತ ಕೆಳಗೆ ಹೋಗ್ಬಾರ್ದು, ಏನು ಸ್ಪೈಸಿ ಇದೆ ಅದನ್ನು ಬಾಯಿ ಬಿಚ್ಕೊಂಡು ತಿನ್ನಬೇಕು. ಇದೇ ಖಾರ ಎಕ್ಸ್ಟ್ರಾ ಸ್ಪೈಸಿ ಅಂದರೆ ಇನ್ನೂ ಜಾಸ್ತಿ ಖಾರ ಇರುತ್ತೆ. ನಿಮಗೂ ಏನಾದರೂ ಈ ಥರ ಅಡ್ವೆಂಚರ್ ಮಾಡಬೇಕಾ, ಈ ಥರ ಏನೋ ತಿನ್ನಬೇಕು ಅಂತ ಆಸೆ ಇದೆಯಾ, ಫೀಲ್ ಸಿಗುತ್ತೆ. ಇದರಲ್ಲೆಲ್ಲ ಸಿಗೋಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ವಾಪಸ್ ಬಂದು ಏಷ್ಯಾಟಿಕ್ಕು ಅಲ್ಲೆಲ್ಲ ಇಲ್ಲ. ಇದರಲ್ಲಿ ಐಕಾನ್ಸಿಯಮ್ ಮಾಲ್ ಇದು, ಆಚೆಯಿಂದ ನೋಡೋ ದೊಡ್ಡ ಮಾಲು, ಬಟ್ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂಥರ ಚಿಕ್ಕ ಚಿಕ್ಕ ಫುಡ್ಡು ಸ್ಟಾಲ್ಗಳಿರುತ್ತೆ, ಅಲ್ಲಿ ಸಿಗುತ್ತೆ. ಐಕಾನ್ಸಿಯಮ್ ಮಾತ್ರ ನಿಮಗೆ ಕ್ರೋಕೊಡೈಲ್ ಸಿಗೋದು. ಇದು ಬಿಟ್ಟು ಇನ್ನೊಂದು ಎಲ್ಲೋ ಒಂದು ಏರಿಯಾದಲ್ಲಿ ಸಿಗುತ್ತೆ, ದೂರ ಸ್ವಲ್ಪ ದೂರ ಟ್ರಾವೆಲ್ ಮಾಡೋಕ್ಕೆ ಕಷ್ಟ. ಸೊ ಇಲ್ಲಿ ಬಂದರೆ ಇಲ್ಲಿ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡೋರು.
ಬೇಕು ಇಲ್ಲ ಇದು ನೋಡ್ತಾ ಇದ್ರೆ ಭಯಂಕರವಾಗಿದೆ, ಬೈಯೋರು ಅಸಹ್ಯವಾಗಿದೆ ಅನ್ನೋರು ದಯವಿಟ್ಟು ಸ್ಕಿಪ್ ಮಾಡಿ. ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ, ಎಲ್ಲರಿಗೂ ಇಷ್ಟ ಆಗಲ್ಲ ಆಬ್ವಿಯಸ್ಲಿ. ಇದು ಫ್ಯಾನ್ಸ್ ಇರ್ತಲ್ಲ, ಈಗ ನಾವು ಅವಾಗಿಂದ ಫ್ಯಾನ್ಸ್ ಇರ್ತಲ್ಲ ಈ ಥರ ತಿನ್ಬೇಕು ತಿನ್ಬೇಕು ಅಂತ ಅಂಥವ್ರಿಗೆ ಮಾತ್ರ ಮಾಡ್ತಾ ಇರೋದು. ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಹೆಂಗಿತ್ತು ಕೊನೆಗೂ ಆಸೆ ಈಡೇರಿಸ್ಬಿಟ್ರಿ ಇವತ್ತು? ತುಂಬ ವರ್ಷದ ಇದಿತ್ತು ನನಗೆ ತಿನ್ನಬೇಕು. ಫಸ್ಟು ಹೇಗಿರುತ್ತೆ ಏನು ಅಂದ್ಕೊಂಡೆ ಆ ಮೀಟೆಲ್ಲ ನೋಡಿದಾಗ, ಬಟ್ ನೀಟಾಗಿ ಸ್ಲೈಸಸ್ ಚಿಕ್ಕ ಚಿಕ್ಕ ಪೀಸ್ ಹಾಕ್ಬಿಟ್ಟು ಬರ್ಬಿಕ್ಯೂ ಮಾಡಿ ಅಲ್ಲಿ ಕೊಡ್ತಾಯಿದ್ರೆ ನೀಟಾಗಿ ಖಾರ ಎಲ್ಲ ಹಾಕ್ಕೊಟ್ಟಾಗ ಚೆನ್ನಾಗೇ ಇತ್ತಪ್ಪ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಹೇಳ್ತಲ್ಲ ನಮ್ಮ ಕಡೆ ಈ ಥರ ಸಿಕ್ಕರೆ ತಿನ್ಬೋದು, ನಮ್ಮ ಮಸಾಲೆ ಹಾಕ್ಬಿಟ್ರೆ ಇನ್ನ ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಅದೇನೇ ಈ ಮಾಂಸ ತಿಂದರೆ ಒಂಥರ ಇರುತ್ತೆ ಕಾಲು, ಅವಾಗ ನಾವು ಕಾಲು ತಿಂದಿದ್ದು ಅದೊಂಥರ ಅಲ್ಲಿ ನೋಡ್ತಿದ್ದಂಗೆ ಮೂಡ್ ಆಫ್ ಆಗ್ಬಿಡುತ್ತೆ ಒಂಥರ ಅನಿಸುತ್ತೆ. ಅದು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಲೇ ಅನಿಸುತ್ತೆ, ಅದು ಹಂಗೆ. ಆಮೇಲೆ ಅದು ಮೆತ್ತ ಮೆತ್ತ ಇರ್ತದಲ್ಲ ಚರ್ಮ, ಅದಕ್ಕೆ ಇದು ಮಾಂಸ ನೋಡಿ ಸ್ವಲ್ಪ ಚಿಕನ್ ತಾನೇ ಇದೆ. ಹೆಂಗಿತ್ತು ಟೇಸ್ಟ್ ಚಿಕನ್ ತಾನೇ ಇತ್ತಲ್ಲ? ಸುಟ್ಟಿರೋದಕ್ಕೆ ನನಗೆ ಏನು ಅನಿಸ್ಲೇ ಇಲ್ಲ ನನಗೆ, ಬಟ್ ನೀವು ಹೇಳಿದ್ರಲ್ಲ ಬೋಲಲ್ಲ ಹಾಕಿ ಕಾಲೆಲ್ಲ ನೋಡಿದಾಗ ನಮಗೇನು ಫೀಲ್ ಅನ್ಸ್ಬೋದು ಅಷ್ಟೇ. ತೊಗೊಂಬಂದ್ಬಿಟ್ಟು ನೀವು ಯಾವುದೋ ಚಿಕನ್ ಟಿಕ್ಕ ಅಂತ ಕೊಟ್ರು ಯಾರು ಮತ್ತೆ ಮಾಡಿ ಏನು ಸ್ವಲ್ಪ ಗಟ್ಟಿ ಇದೆ ಅಂತ ಕೇಳ್ತೀರ ಅಷ್ಟೇ, ಅದನ್ನು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ ವ್ಯತ್ಯಾಸ. ಅದ್ಭುತವಾಗಿತ್ತು. ಅದೇ ಚಿಕನ್ನು ಮತ್ತು ಫಿಶ್ಶು ಮಿಕ್ಸು ಥರ ಒಂಥರ ಫ್ಲೇವರು, ಆ ಬಾಯಲ್ಲಿ ಒಂಥರ ಅದೊಂದು ಫ್ಲೇವರ್ ಉಳ್ಕೊಳತ್ತೆ. ಆಮೇಲೆ ಸ್ವಲ್ಪ ಆದಮೇಲೆ ಯಾರು ಎಕ್ಸ್ಪೀರಿಯೆನ್ಸ್ ಮಾಡೋರು ಮಾಡ್ಬೋದು ಡಿಫ್ರೆಂಟಾಗಿ. ಈ ಥರ ಎಲ್ಲರೂ ಬರ್ತಾವ್ರೆ, ಫೋಟೋ ತಕ್ಕೊಂತವ್ರು ಹೋಗ್ತವ್ರೆ, ಯಾರೂ ತಿಂತಾ ಇಲ್ಲ. ಒಂದಷ್ಟು ಜನ ಮಾತ್ರ ತಿಂತಾ ಇರೋದು, ಬರೀ ಬೇರೆ ದೇಶದವ್ರೆ ಎಲ್ಲ ಬಂದು ತೊಗೊಂತಾ ಇರೋದು, ಇಲ್ಲಿನವ್ರು ಯಾರೂ ತಿಂತಾ ಇಲ್ಲ. ನಮ್ಮನ್ನ ನೋಡೆ ಶಾಕ್ ಆಗ್ಬಿಟ್ರು ಅವರು, ಇವರು ತೊಗೊಂಡ್ರ ಅಂತ ಯಾರೂ ತೊಗೊತಾ ಇಲ್ಲ. ಅದು ಅದನ್ನು ತಿನ್ನೋಕ್ಕೆ ಧೈರ್ಯ ಬೇಕು, ಆ ಧೈರ್ಯ ನಾವು ಮಾಡಿ ತಿಂದಿದ್ದೀವಿ. ನೀವು ಕೂಡ ಏನೋ ಬಂದರೆ ತಿನ್ನಬೇಕು ಅನ್ಸಿದ್ರೆ ಬಂದ್ಬಿಡಿ ಇಲ್ಲಿಗೆ. ಐಕಾನ್ ಸಿಯಾಮ್ ವೆರೈಟಿ ಆಫ್ ಫುಡ್ಡು, ನಾನು ಈ ಥರ ಇಷ್ಟೊಂದು ಫುಡ್ ಇರೋದು ಜಾಗ ನಾನು ನೋಡೇ ಇಲ್ಲ. ಸ್ಟ್ರೀಟಲ್ಲೂ ಇಲ್ಲ ಅಷ್ಟು ಫುಡ್ಡು, ಇಲ್ಲಿ ಸ್ಟ್ರೀಟ್ ಫುಡ್ಡು ಈಗ ಮಾಲಲ್ಲಿ ಇದೆ ಗ್ರೌಂಡ್ ಫ್ಲೋರಲ್ಲಿ. ಬಂದಾಗ ಬ್ಯಾಂಕಾಕ್ಗೆ ಇದೊಂದು ವಿಸಿಟ್ ಹಾಕಲೇಬೇಕು. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡಿ. ಬುಕ್ಕಿಂಗ್ ಏಜೆನ್ಸಿ ನಮ್ಗೆ ಯಾರು ಬುಕ್ ಮಾಡ್ಕೊಂಡು ಬಂದ್ವಿ ಈ ಟ್ರಿಪ್ನ ಅವ್ರದ್ದು ಕೂಡ ಡೀಟೇಲ್ಸ್ ಕೊಟ್ಟಿರ್ತೀವಿ, ಐ ವಿಲ್ ಟ್ರಾವೆಲ್ ಅಂತ. ಸೊ ನಿಮಗೆ ಎಲ್ಲ ಈ ಜಾಗಗಳೆಲ್ಲ ನಾವು ಲೊಕೇಶನ್ ಕೂಡ ಕೊಟ್ಟಿರ್ತೀವಿ ಫುಲ್ಲು, ನಾವು ಥೈಲ್ಯಾಂಡಲ್ಲೆಲ್ಲ ಓಡಾಡ್ತೀವಿ ಅಂತ. ಸೊ ನೀವಾಗ ನೀವೇ ಡೈರೆಕ್ಟಾಗಿ ಬಂದ್ರೂ ಯೂಸ್ ಆಗುತ್ತೆ ಎಲ್ಲ ನೋಡಬೇಕು ಅಂದರೆ. ಇಂಪಾರ್ಟಿ ನೀವೇ ಟುಕ್ ಟುಕ್ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹೌದೌದು, ನಿಮಗೆ ಮಸ್ಲೇ ಬೇಕು ಅಂದರೆ ಬ್ಯಾಂಕಲ್ಲಿ ಎಲ್ಲೂ ಸಿಗಲ್ಲ, ನಾವು ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ರೆ ಸಿಗೋದಂದ್ರೆ ಇಲ್ಲೇ. ಇದು ಗ್ಯಾರಂಟಿ ಆಯ್ತು ಇಲ್ಲಿ ಸಿಗುತ್ತೆ ಅಂತ. ಸಿಗುತ್ತೆ ಅಂತ, ಇನ್ನು ಬೇರೆ ಕಡೆ ಇದೆ ಅಂತೆ ಪದೇ ಅಂತೆ ಅಂತೆಗಳು ಮಾತ್ರ, ಬಟ್ ಇಲ್ಲಿ ಕನ್ಫರ್ಮ್ ಇದೆ. ಬಟ್ ಹೈಜೀನ್ ಆಗೂ ಇದೆ, ಇದು ಇಲ್ಲಿ ಬಂದು ಟೇಸ್ಟ್ ಮಾಡಿ. ಇಲ್ಲ ಹೈಜೀನ್ ಆಗಿ ಸಿಗುತ್ತೆ ಮಾಲ್ ಅಲ್ವಾ, ಸ್ವಲ್ಪ ಅದಕ್ಕೋಸ್ಕರ ಪ್ರೈಸಿ ಕಾಸ್ಟ್ ಕೂಡ ಜಾಸ್ತಿನೇ ಅನಿಸುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. ಬಟ್ ಚೆನ್ನಾಗಿತ್ತು. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ ಈ ಥರ ಒಂದು ಸಾಧನೆ ಮಾಡಿರೋದಕ್ಕೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫುಡ್ ಪ್ಯಾರಡೈಸ್ ಟಿವಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥೈಲ್ಯಾಂಡ್ ಟೂರ್ ಫುಲ್ ಬರುತ್ತೆ, ಬ್ಯಾಂಕಾಕ್ ಬರುತ್ತೆ, ಪಟಾಯಾ ಬರುತ್ತೆ, ಬೊಲಾಗ್ ಬರುತ್ತೆ, ಏನೇನೋ ಬರುತ್ತೆ, ಚೆಕ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.